ಡೇಂಗು. ಈಗ ಏನಾಗ್ತದೆ, ಫಸ್ಟ್ ರೌಂಡ್ ಆಫ್ ಮಳೆಯಲ್ಲಿ ನಮಗೆ ಸೊಳ್ಳೆಗಳು ಜಾಸ್ತಿ ಹುಟ್ಟುತ್ತವೆ. ಅದನ್ನು ಒಂದ್ಸಲ ಸಿಸ್ಟಮ್ ಸೆಟ್ ಆದರೆ ಮಳೆಯಿಂದ ಅದು ಲಾರ್ವಾಗಿರುವ ಇಲ್ಲ ಅಂದರೆ ಅದು ಸ್ವಲ್ಪ ಹರಿದು ಹೋಗ್ಬಿಡುತ್ತೆ. ಹೀಗಾಗಿ ಏನಾಗ್ತದೆ, ಫಸ್ಟ್ ರೌಂಡ್ ಆಫ್ ಮಳೆಯಲ್ಲಿ ನೀರು ಪೂರ್ಣವಾಗಿ ಬರುವುದಿಲ್ಲ, ಶವರ್ಸ್ನಲ್ಲಿ ಕೂಡ ಸಿಗ್ತಾ ಇರಲ್ಲ. ಸೆಕೆಂಡಾಗಿ ಎಲ್ಲಿಯಲ್ಲಿಯೂ ನಿಂತು ಬಿಡುತ್ತೆ, ಅಲ್ಲಿ ಲಾರ್ವಾಗಳು ಜಾಸ್ತಿ ಆಗಲಿಕ್ಕೆ ಪ್ರಮೇಯ ಇರುತ್ತದೆ. ಹೀಗಾಗಿ ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಆಗಿದೆ. ಡೇಂಗು ಅದರಿಂದ ಉಣ್ತಕ್ಕಂಥ ಒಂದು ವಿಚಾರ ಇರುವುದರಿಂದ ಸ್ವಲ್ಪ ಮಟ್ಟಕ್ಕೆ ಅದನ್ನು ಹೆಚ್ಚಳ ಆಗ್ತದೆ. ಆದರೂ ಕೂಡ 2 ವರ್ಷಕ್ಕೆ ಒಂದು ಸಲ ಇದನ್ನು ಜಾಸ್ತಿ ಆಗ್ತದೆ. ಸೊ ಈ ವರ್ಷ ಅಷ್ಟೇನು ಜಾಸ್ತಿ ಆಗಲಿಕ್ಕಿಲ್ಲ ಅಂತ ನಾವು ಭಾವಿಸುತ್ತೇವೆ. ಯಾಕೆಂದರೆ ಲಾಸ್ಟ್ ಇಯರ್ ನಮ್ಮ ಕಡೆಗೆ ಆ ಪೀಕ್ ಆಗಿ ಹೋಗಿದೆ. ಆದರೂ ಸಹ ನಾವು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ. ನಮ್ಮದು ಲಾರ್ವಾ ಕಂಟ್ರೋಲ್ಗಾಗಿ, ಸ್ಪ್ರೇಯಿಂಗಾಗಿ ಮತ್ತು ಸ್ಯಾಂಪಲ್ ಕಲೆಕ್ಷನ್ ಕೆಲಸ ಇನ್ನೂ ತೀವ್ರವಾಗಿ ನಡೀತಾ ಇದೆ. ಆ ಥರ ಏನು ತೊಂದರೆ ಇಲ್ಲ. ಹಿಂದೆ ಎಷ್ಟು ಮಾಡ್ತಾ ಇದ್ದೀವಿ ಇದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಅದಕ್ಕೆ ತಾವು ಜಾಸ್ತಿ ಗಾಬರಿ ಪಡಲಿಕ್ಕೆ ಅವಶ್ಯಕತೆ ಇಲ್ಲ. ಈ ಹಿಂದೆ ವರ್ಲ್ಡ್ ಬ್ಯಾಂಕಿಂದ ಯಾವಾಗ ತೊಗೊಂಡಿದ್ದು ಅಂದರೆ ಗೊತ್ತಿಲ್ಲ ನಮಗೆ. ಜೆ ಎನ್ ಎಮ್ ನೆರವಿಂದ ಆಗಿತ್ತು. ನಾವು ವರ್ಲ್ಡ್ ಬ್ಯಾಂಕಿಂದ ಸಾಲ ಪಡಿತಕ್ಕಂಥ ನನಗೆ ಫಸ್ಟ್ ಪ್ರಮೇಯ ಕಾಣ್ತಾ ಇದೆ. ಸೊ ಏಷ್ಯನ್ ಡೆವಲಪ್ ಜೈಕಾಯಿಂದ ಪಡೆದಿರ್ಬೋದು ಹಿಂದೆ. ಇದಕ್ಕಾಗಿ ವರ್ಲ್ಡ್ ಬ್ಯಾಂಕ್ ಜೊತೆಗೆ 14 ಮಾರ್ಚ್ಗೆ ಅಪ್ರೂವಲ್ ಆಗಿ ಬಂದಿದೆ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಡಿ ಎಯಿಂದ ಬಂದಿತ್ತು ಬಿಫೋರ್ ಎಲೆಕ್ಷನ್ ವಾಸ್ ಅನೌನ್ಸ್ಡ್. ಆ ಡಿ ಎ ಆದಮೇಲೆ ವರ್ಲ್ಡ್ ಬ್ಯಾಂಕ್ ಅವರು ನಮ್ಮ ಜೊತೆಗೆ ಮಾತುಕತೆ ನಡೆಸಿ ಸ್ಕೋಪ್ ಆಫ್ ವರ್ಕ್ನಲ್ಲಿ ಕೆಲವು ಐಟಮ್ಸ್ ಏನು ತೊಗೊಳ್ಬೇಕಾ, ಹೆಚ್ಚುವರಿಯಾಗಿ ತೊಗೊಳ್ಬೇಕಾ ಇತ್ಯಾದಿ ಚರ್ಚೆ ಮಾಡ್ತಾ ಇರ್ತಾರೆ. ಆಮೇಲೆ ಜೂನ್ ಜುಲೈ ಒಳಗಾಗಿ ಕಂಪ್ಲೀಟ್ ಆಗಿ ಪ್ರೋಸೆಸ್ ನೋಡೋಣ, ಜುಲೈವರೆಗೂ ಏನಾದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಎಲೆಕ್ಷನ್ ನಡೆದಿರುವುದರಿಂದ ಅವರಿಗೆ ಇಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಮುಖಾಮುಖಿ ನಮ್ಮದು ಅವ್ರ ಜೊತೆಗೆ ಚರ್ಚೆ ಆಗ್ತಾ ಇಲ್ಲ. ಎಲೆಕ್ಷನ್ ಮುಗಿದ ನಂತರ ಜೂನ್ನಲ್ಲಿ ಇಂಟೆನ್ಸಿವ್ ಆಗಿ ಅವರು ಬರ್ತಾರೆ, ನಾವು ಚರ್ಚೆ ಮಾಡಿಕೊಂಡು ಫೈನಲ್ ಮಾಡ್ತೀವಿ.